ನಿನ್ನೆ ವಿರೋಧ ಪಕ್ಷ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಬಹಳಷ್ಟು ಲಘುವಾಗಿ ಮಾತಾಡಿದನ. ನಾನು ಸಿದ್ದರಾಮಯ್ಯವರಿಗೆ ಹೇಳ್ತೀನಿ, ನೀವು ಮುಖ್ಯಮಂತ್ರಿ ಆದಂತವರು, ನೀವು ವಿರೋಧ ಪಕ್ಷದ ನಾಯಕರಾಗಿ ಒಬ್ಬ ಮುಖ್ಯಮಂತ್ರಿಗಳನ್ನ ಈ ರೀತಿ ಲಘುವಾಗಿ ಮಾತಾಡಂತದ್ದು ನಿಮ್ಮ ಸಂಸ್ಕಾರ ಅಲ್ಲ ಅನ್ನಂತದ್ದು ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗಳನ್ನು ಒಬ್ಬ ನಾಯಿ ಮರಿ ತರ ತಾವು ಹೊಲಿಸ್ತೀರಿ ಅಂದ್ರೆ ಇದು ನಿಮ್ಮ ಸಂಸ್ಕಾರನ? ನಾನು ಹೇಳ್ಬೋದಲ್ಲ, ನೀವು ಸೋನಿಯಾ ಗಾಂಧಿ ಮನೆಯಲ್ಲಿ ಏನನ್ನ ಇಲಿನ ಬೆಕ್ಕ ಇಲ್ಲಿ ಜಿಲ್ಲೆನ ನಾನು ಮಾತಾಡೋಕೆ ಹೋಗಲ್ಲ ಅದ್ರ ಬಗ್ಗೆ. ಆ ರೀತಿ ನಾನು ಮಾತಾಡೋಕೆ ಸಂಪ್ರದಾಯ ನಮ್ದಲ್ಲ, ನಮ್ಮ ಸಂಸ್ಕಾರ ನಮ್ದಲ್ಲ. ಆದರೆ ಇವತ್ತು ನೀನು ಏನು ಮಾತಾಡಿದೆಯೋ, ನೀನು ಎಲ್ಲೋ ಒಂದು ಕಡೆ ಇವತ್ತು ನಿನ್ನ ಸಂಸ್ಕಾರವನ್ನು ಎತ್ತಿಡೋದಂಥ ಕೆಲಸ ಆಗುತ್ತೆ, ನಿನ್ನ ಸಂಸ್ಕಾರವನ್ನು ನೋಡಿದಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ನಿನ್ನೆ ಮಾತಾಡಿದಂಥ ಮಾತಿ ಸಿದ್ದರಾಮಯ್ಯವರಿಗೆ ತೀವ್ರವಾಗಿ ನಾನು ವಿರೋಧವನ್ನು ವ್ಯಕ್ತಪಡಿಸ್ತೀನಿ. ನಾನು ಖಂಡಿತವಾಗಿ ಮುಖ್ಯಮಂತ್ರಿಗಳಾದಂಥವ್ರು ಯಾರೇ ವ್ಯಕ್ತಿ ಯಾವುದೇ ಮನುಷ್ಯ ಆಗಿರ್ಬೋದು, ಈ ರೀತಿ ಆ ಸ್ಥಾನದಕ್ಕೆ ಗೌರವ ಕೊಡಲಾದಂಥ ವ್ಯಕ್ತಿಗಳನ್ನ ಈ ರೀತಿ ನಾಯಿ ಮರಿ ಅನ್ನೋಂಥ ಶಬ್ದಗಳೇನೇನು ಬಳಕೆಯನ್ನು ಮಾಡ್ತಾರೋ ಅವರೆಲ್ಲ ರಾಜಕಾರಣಿಗಳು, ಎಷ್ಟು ಅನುಭವ ಇದ್ದಂಥವ್ರು ಮುಂದಿನ ಪೀಳಿಗೆ ಮಕ್ಕಳಿಗೆ ಒಂದು ಶಕ್ತಿಯಾಗಿ ಸ್ಫೂರ್ತಿಯಾಗಿ ಒಂದು ರೀತಿ ಅವ್ರನ್ನ ಸ್ಫೂರ್ತಿಯಾಗಿ ನಾವು ಕಾಣಬೇಕು. ಈ ರೀತಿ ಮುಖ್ಯಮಂತ್ರಿಗಳ ಬಗ್ಗೆ ಈ ರೀತಿ ಮಾತಾಡೋಂಥ ಟೈಮಲ್ಲಿ ನೀನು ಸೋನಿಯಾ ಗಾಂಧಿ ಬಗ್ಗೆ ನಾನು ಕೂಡ ಮಾತಾಡ್ಬೋದು, ಅವ್ರ ಮನೇಲಿ ನೀನು ಬೆಕ್ಕೇನಪ್ಪ ನಾಯಿಯಪ್ಪ ಇಲ್ಲಿದ ಜಿಳ್ಳೆನಪ್ಪ ಅಂತ ಕೇಳ್ಬೋದಲ್ಲ. ಆದರೆ ಆ ರೀತಿ ಕೇಳಕ್ಕೆ ಹೋಗಲ್ಲ, ಆ ಸಂಸ್ಕಾರ ನಮ್ದಲ್ಲ. ನಾನು ತೀವ್ರವಾಗಿ ಅಗರಿಸ್ತೀನಿ, ಭಾರತೀಯ ಜನತಾ ಪಾರ್ಟಿನ ತೀವ್ರವಾಗಿ ಅಗರಿಸ್ತೀನಿ. ಸಿದ್ದರಾಮಯ್ಯನವರು ಇದನ್ನ ಕ್ಷಮೆಯಾಚನೆ ಕೇಳಬೇಕಂದ್ರೆ ನಾನು ಬಹಿರಂಗವಾಗಿ ಒತ್ತಾಯ ಮಾಡ್ತೀನಿ. ನೋಡ್ರಿ ನೋಡ್ರಿ, ಬಹುಶಃ ಅವರಿಗೆ ಸಿದ್ದರಾಮಯ್ಯನವರಿಗೆ ಅವ್ರಿಗೆ ಆ ಸಂಪ್ರದಾಯದಿಂದ ಬಂದಂಥವ್ರು. ಇವತ್ತು ಸೋನಿಯಾ ಗಾಂಧಿ ಅವ್ರ ಹತ್ರ ಹೋದ ತಕ್ಷಣನೇ ಅವರು ಮಾತಾಡೋಕೆ ಬಾಯಿಲ್ಲ, ಅವರು ಏನು ಕೇಳೋಕೆ ಕೂಡ ಬಾಯಿಲ್ಲ. ಆ ರೀತಿ ಸಂಪ್ರದಾಯ ನಮ್ದು ಅಂತ ತಿಳ್ಕೊಂಡಿದ್ರೆ ಮೋದಿಯವ್ರ ಮುಂದೆ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ನಮ್ಮ ಬೊಮ್ಮಯ್ಯನವರು ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ಕೇಳೋಂಥ ಶಕ್ತಿ ಅವರು ಹೊಂದಿದ್ದಾರೆ.